ಕನ್ನಡ ಮಾತಾಡಿ ಸೀನಿಯರ್ ಇಲ್ಲ. ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಆಗಿದೆ. ಸಿಕ್ಕಾಬಿಟ್ಟೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಹಳ ವರ್ಷನೇ ಆಗೋಗಿತ್ತು ಈ ಥರ ಒಂದು ಕಾಮಿಡಿ ಇರುವಂಥ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಈಗ ಇತ್ತೀಚೆಗೆ ಬಂದು ಭಾಳ ದಿವಸಗಳಾಗೋಯ್ತು. ನಾನಿವಾಗ ಕೂತ್ಕೊಂಡು ಆಡಿಯನ್ಸ್ ಜೊತೆ ನೋಡ್ತಾ ಇದ್ದಾಗ ಸೆಕೆಂಡ್ ಹಾಫು ಒಬ್ಬ ಆಡಿಯನ್ಸ್ ಕೂಡ ಸುಮ್ಮನೆ ಕೂತ್ಕೊತಾ ಇಲ್ಲ. ಅವ್ರ ಪಾಡ್ಗೆ ಅವರೇ ಉಚ್ಚಿರ್ತಾರೆ, ನಗಿತಾರೆ, ನಗ್ತಾನೆ ಇವರೇ, ಸೀನ್ ಮುಗಿದ್ರು ಕೂಡ ನಗ್ತಾನೆ ಇವರೇ. ಅದರಿಂದ ಗೊತ್ತಾಯ್ತು ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ರಿವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಪೇಪರಲ್ಲಾಗಲಿ ಟಿ ವಿ ಮೀಡಿಯಾಗಳಲ್ಲಾಗಲಿ ತುಂಬ ಚೆನ್ನಾಗಿದೆ ಸಿನಿಮಾ ಅನ್ನೋದನ್ನು ಹೇಳಿದ್ದಾರೆ. ನಮ್ಮ ಈ ಮಲ್ಟಿಪ್ಲೆಕ್ಸ್ ರೇಟಿಂಗು ಕೂಡ ತುಂಬ ಚೆನ್ನಾಗಿ ಬಂದು ಸಿನಿಮಾ ಚೆನ್ನಾಗಾಗಿರೋದ್ರಿಂದ ಇನ್ನೂ ನಮ್ಮ ಆಡಿಯನ್ಸ್ ಬಂದು ಸಿನಿಮಾನ ನೋಡಿ ಅವರ ಒಂದು ಏನು ಅವರ ಒಂದು ಪ್ರಶಂಸೆಯನ್ನು ಹೇಳಬೇಕು ಅಂತ ನಮ್ಮ ಆಸೆ. ಅದನ್ನು ಈ ನಡುವೆ ಅದೇ ಆಗಿರೋದು ಏನಂದರೆ ಕಾಮಿಡಿ ಸಿನಿಮಾದಲ್ಲಿ ಯಾರು ಸರಿಯಾದ ಕಾಮಿಡಿಯನ್ಸು ಸೇರಿರಲಿಲ್ಲ. ಅದಕ್ಕೆ ಹೇಳಿದ್ದು ಇಷ್ಟು ವರ್ಷ ಆದಮೇಲೆ ಇಷ್ಟು ದಿವಸ ಆದಮೇಲೆ ನಾನು ಚಿಕ್ಕಣ್ಣ ನಾನು ಮತ್ತು ಕುರಿ ಪ್ರತಾಪ್ ಸಖತ್ ಹೈಲೈಟ್ ಕ್ಯಾರೆಕ್ಟರ್ ಇದ್ದಾನೆ ಇದರಲ್ಲಿ. ಅದು ಬಿಟ್ಟರೆ ರವಿಶಂಕರ್ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರು. ಅಂದರೆ ಆಡಿಯನ್ಸು ಥಿಯೇಟ್ರಿಗೆ ಬಂದು ನೋಡಿದ್ರೇ ಮಜಾ. ಅವರು ಒಬ್ಬೊಬ್ಬರು ಅವರ ಬಾಡಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಅವ್ರಿಗಿರೋ ಕೊರತೆನ ಯೂಸ್ ಮಾಡಿಕೊಂಡು ಅವರವ್ರ ಪರ್ಫಾರ್ಮೆನ್ಸ್ನ ಹೆಂಗೆ ಮಾಡಿದ್ದಾರೆ ಅನ್ನೋದು ಥಿಯೇಟ್ರಿಗೆ ಬಂದು ನೋಡಿದ್ರೆ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಏನು ಚಿಕ್ಕಣ್ಣ ನೀನೆಲ್ಲ ಇಲ್ಲ ಸ್ವೀಟ್ ಪ್ರೊಡಕ್ಷನಲ್ಲಿ ನಾನಿದು ಮೂರನೇ ಸಿನಿಮಾ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಎಸ್ ವಿ ಬಾಬು ಅವರು. ಅವರಿಗೆ ಸರಿಯಾದ ಒಂದು ಕನ್ನಡ ಸಿನಿಮಾ ಈ ಥರದ ಒಂದು ಸಿನಿಮಾ ಅವರಿಗೆ ಒಂದು ಧೈರ್ಯ ಕೊಟ್ಟಾಗ ಇಲ್ಲ ಸಕ್ಕದ ಬಂದಿದೆ ಈ ಸಿನಿಮಾ ಮುಂದೇನೂ ಒಂದು ಒಳ್ಳೆಯ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಈ ಥರದ ಒಂದು ಸಿನಿಮಾ ಬಂದು ಧೈರ್ಯ ಬಂದಾಗ ಅವ್ರು ಇನ್ನೊಂದು ಸಿನಿಮಾ ಮಾಡೇ ಮಾಡ್ತಾರೆ. ಸರ್ ನಮ್ಮ ಎಸ್ ವಿ ಬಾಬು ಸರ್ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಇವಾಗ ಅವ್ರ ಕಾನ್ಫಿಡೆನ್ಸ್ ಬಂದಿದೆ, ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವ್ರ ಕಂಪ್ನಿಯಿಂದ ತೆಗೆದಿದ್ದಾರೆ. ಜನತೆಗೆ ಧನ್ಯವಾದನ ತಿಳಿಸ್ಬೇಕು, ಯಾಕೆಂದರೆ ಮೊದಲನೇ ವಾರ ಮುಗಿಸಿ ಎರಡನೇ ವಾರಕ್ಕೆ ಮನೆ ಮಾರಾಟಕ್ಕಿದೆ ಕಾಲಿಡ್ತಾ ಇದೆ. ಇಷ್ಟು ಒಂದು ದೊಡ್ಡ ಮಟ್ಟದ ಯಶಸ್ಸು ಯಾಕೆಂದರೆ ಇಲ್ಲಿ ಯಾರೋ ಸ್ಟಾರ್ ಹೀರೋಗಳಿಲ್ಲ ನಮ್ಮ ಸಿನಿಮಾದಲ್ಲಿ, ಇರೋದೆಲ್ಲ ನಾಲ್ಕು ಜನ ಕಾಮಿಡಿಯನ್ಸು. ಇವತ್ತು ನೋಡಿದಾಗ ಸಿನಿಮಾನ ತುಂಬ ಖುಷಿ ಆಯಿತು, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸಾಧು ಸರ್ ಇಲ್ಲದಂಗೆ ಪ್ರತಾಪ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನಾವು ಎಂಜಾಯ್ ಮಾಡಿದ್ದೀವಿ. ಒಂದು ಈ ಮಂಗಳೂರು ಭಾಷೆಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ ಅಷ್ಟೇ, ಶ್ರುತಿ ಹರಿಹರನ್ ಆಗ್ಬೋದು, ಶಿವರಾಮಣ್ಣವ್ರು ಎಷ್ಟು ಜನ ಮಾಡಿದ್ದಾರೆ. ಆ ಮಗು ಒಂದು ಮಾಡಿದೆ ದೇವದ್ ಕ್ಯಾರೆಕ್ಟ್ರಲ್ಲಿ, ಆಮೇಲೆ ಗಿರಿ ಎಕ್ಸ್ಟ್ರಾಡನರಿ ಪರ್ಫಾರ್ಮ್ ಮಾಡಿದ್ದಾರೆ. ಇಲ್ಲ ನಾವು ಹೇಳೋದಲ್ಲ, ಅದು ಆಡಿಯನ್ಸ್ ಹೇಳಿ ತುಂಬ ಚೆನ್ನಾಗಿದೆ ಅಂತ ಅವರು ನನಗೆ ನನ್ನ ಮೊಬೈಲಲ್ಲಿ ಒಂದು ನೂರಾರು ಮೆಸೇಜ್ಗಳಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ. ಸಕಾಲ ಬರ್ತೀವಿ, ನಮ್ಮ ಫ್ಯಾನ್ಸು ನಮ್ಮನ್ನು ನೋಡಿ ಎಂಜಾಯ್ ಮಾಡ್ತಾರೆ. ನಾನು ಏನು ಮಾಡಿದೆ ಹೇಳಿದ್ರು ಥಿಯೇಟ್ರಲ್ಲಿ ಸುಮ್ಮನೆ ಒಂದು ಎಂಟ್ರಿ ಕೊಟ್ಟರೆನೇ ಹೋಗಂತಾರೆ. ಸೊ ಈ ಥರ ಒಂದು ಎಕ್ಸ್ಟ್ರಾಡನರಿ ಕಾಮಿಡಿಯಲ್ಲಿ ಈ ಥರ ಒಂದು ಮನೋರಂಜನೆ ಕೊಟ್ಟಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅಂತ ನನಗೆ ಖಂಡಿತ ಭರವಸೆ ಇದೆ. ಈಗ ಎರಡನೇ ವಾರಕ್ಕೆ ಮೊದಲನೇ ವಾರ ಯಶಸ್ವಿಯಾಗಿ ಪ್ರದರ್ಶನ ಆಗಿದೆ, ತುಂಬ ಚೆನ್ನಾಗಿದೆ. ಯಾರ್ಯಾರು ಇದುವರೆಗೂ ನೋಡಿದಿರೋ ಎಲ್ರಿಗೂ ಧನ್ಯವಾದ. ಯಾರ್ಯಾರು ನೋಡಿಲ್ವೋ ದಯಮಾಡಿ ಕುಟುಂಬ ಸಮೇತರಾಗಿ ಬಂದು ನಮ್ಮ ಚಿತ್ರನ ನೋಡಿ ನಮ್ಮ ಚಿತ್ರ ತಂಡಕ್ಕೆ ನಿಮ್ಮ ಆಶೀರ್ವಾದ. ಮಕ್ಕಳೆಲ್ಲ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿ ನಾವು ಅನ್ಕೊಂಡಿವಿ ಮಕ್ಕಳು ದೆಬ್ಬದ ಒಂದು ಹಾರರ್ ಅಂದಾಗ ಹೆದರ್ಕೋಬೋದು ಅಂತ. ಒಂದು ಎರಡು ಮೂರು ಮಕ್ಕಳು ಬಂದು ನನ್ನನ್ನು ಫುಲ್ಲು ಕಾಮಿಡಿ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಅಂದರೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಅಂದಮೇಲೆ ಮಕ್ಕಳನ್ನ ಕರ್ಕೊಂಬಂದು ಈ ಸಿನಿಮಾ ನೋಡೋದ್ರಲ್ಲಿ ತಪ್ಪೇ ಇಲ್ಲ, ಅವರೇ ಎಂಜಾಯ್ ಮಾಡೋದು. ಹೌದು, ಇದು ಒಂಥರ ವಿಚಿತ್ರ ಕಾಮಿಡಿ ಇದು. ಈಗ ದೆವ್ವಗಳ ಜೊತೆನೆ ಆಟ ಆಡೋದು ಅನ್ನೋದು ಇದೆಯಲ್ಲ, ಈ ಥರದ್ದು ಪ್ಯಾಟರ್ನ್ ಬಂದಿಲ್ಲ ಅನ್ಸುತ್ತೆ ಚಿತ್ರನ. ಇಲ್ಲ ಈ ಥರದ ಸಿನಿಮಾ ಎರಡು ಸೀನ್ ಇರೋದು ಫುಲ್ ಮೂವಿ, ಈ ಥರದ್ದು ಸೀನ್ಗಳು ಬಂದಿಲ್ಲ. ಒಳ್ಳೆ ಡೈರೆಕ್ಷನ್ ಕೂಡ ನಮ್ಮ ಮಂಜು ಸ್ವರಾಜ್ ಅವರು, ಒಳ್ಳೆ ಪ್ರೊಡಕ್ಷನ್ನು ಮತ್ತು ಸೌಂಡ್ ಸೈಡ್ ಎಲ್ಲವೂ ಚೆನ್ನಾಗಿದೆ. ದಯವಿಟ್ಟು ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.